ಶಿವಾಜಿ ವರ್ಸಸ್ ರಾಯಣ್ಣ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಬೆಳಗಾವಿಯಲ್ಲಿ ಮೊನ್ನೆಯಿಂದ ನಡೆಯುತ್ತಿರುವ ಘಟನೆಗಳು ನಿಜಕ್ಕೂ ಈ ಆಧುನಿಕ ಸಮಾಜವನ್ನು ಅಣಕ ಮಾಡುವಂತಿದೆ. ನಾಗರಿಕ ಸಮಾಜವು ಪರಸ್ಪರ ಮನುಷ್ಯರನ್ನು ಗೌರವಿಸುವಂತಿದ್ದರೆ ಮಾತ್ರ ಸಹನೀಯ, ಇಲ್ಲವಾದರೆ ಅದನ್ನು ಅನಾಗರಿಕ ಸಮಾಜವೆಂದೇ ಕರೆಯಬೇಕಾಗತ್ತೆ. ಬೆಳಗಾವಿ ವಿಚಾರವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ವಿವಾದವೆದ್ದು ಗಲಭೆಗಳಾದಾಗ ಮಸಿ ಎರಚೋದು, ಬಾವುಟ ಸುಡುವುದು, ವಾಹನಗಳನ್ನು ಹಾಳು ಮಾಡೋದು, ಅಂಗಡಿ ಮುಂಗಟ್ಟುಗಳಿಗೆ ಕಲ್ಲು ತೂರುವ ಕ್ಷುಲ್ಲಕ ಕೆಲಸಗಳು ನಡೆಯುತ್ತಿರುತ್ತೆ. ನಿಜಕ್ಕೂ ಇದು ಬೇಡವಾದ ವಿಷಯ. ಏನೇ ಸಮಸ್ಯೆ ಇದ್ದರೂ ಕುಳಿತು ಪರಸ್ಪರ ಮಾತಿನ ಮೂಲಕ ಬಗೆಹರಿಸಿಕೊಳ್ಬೇಕು. ಅದನ್ನು ಬಿಟ್ಟು ಕುಕೃತ್ಯಗಳಿಗೆ ಇಳಿಯುವುದರಿಂದ ಯಾರಿಗೂ ಲಾಭವಿಲ್ಲ. ಮೊನ್ನೆಯಿಂದ ನಡೆಯುತ್ತಿರುವ ಘಟನೆಗಳು ಮಾನವೀಯ ಸಂಬಂಧಗಳನ್ನು ಪುಡಿ ಪುಡಿ ಮಾಡುವ ಘಟನೆಗಳೇ ಆಗಿದ್ದಾವೆ. ಕೆಲವರು ಶಿವಾಜಿ ಯಾರೆಂದು ತಿಳಿಯದೆ ಅತಿ ಭಾವುಕತೆಯಿಂದ ಪೂಜಿಸ್ತಾರೆ. ಅಂತೆಯೇ ಅವರ ಮೂರ್ತಿಗೆ ಮತ್ಕೆಲವರು ಮಸಿ ಬಳಿತಾರೆ. ಹಾಗೆಯೇ ಸಂಗೊಳ್ಳಿ ರಾಯಣ್ಣ ಯಾರೆಂದು ತಿಳಿಯದ ಮೂಢರು ಅವರ ಪ್ರತಿಮೆಯನ್ನು ಭಗ್ನಗೊಳಿಸ್ತಾರೆ. ಇನ್ನೊಂದು ವಿಷಾದನೀಯ ಸಂಗತಿ ಏನೆಂದರೆ, ಮೊನ್ನೆ MES-ನ ಪುಂಡ ಕಿಡಿಗೇಡಿಗಳು ಕನ್ನಡದ ಅಸ್ಮಿತೆಯ ಪ್ರತೀಕವಾದ ಧ್ವಜವನ್ನು ಬೆಂಕಿ ಹಚ್ಚಿದಾಗ ಕನ್ನಡ ಮೇನ್ಸ್ಟ್ರೀಮ್ ಮಾಧ್ಯಮಗಳು ತುಟಿ ಬಿಚ್ಚಲೇ ಇಲ್ಲ. ಇಂಥವರು ಇದ್ದಕ್ಕಿದ್ದಂತೆ ಸೆಟೆದು ನಿಂತಿರೋದು ಶಿವಾಜಿ ಪ್ರತಿಮೆಗೆ ಮಸಿ ಬಿತ್ತೆಂದು ಅಷ್ಟೇ. ಅವರಿಗಿರುವ ರೋಗ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆಗಿರೋದ್ರಿಂದ ಅವರ ಬಗ್ಗೆ ಮಾತನಾಡಿ ಪ್ರಯೋಜನವಿಲ್ಲ ಬಿಡಿ. ಬನ್ನಿ ಹಾಗಾದರೆ ಶಿವಾಜಿ ಮತ್ತು ರಾಯಣ್ಣರ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಶಿವಾಜಿ ಮಹಾರಾಜರನ್ನು ಛತ್ರಪತಿ ಮಹಾರಾಜ್ ಎಂದೇ ಕರೀತಾರೆ. ಅವರನ್ನು ಪ್ರೀತಿಸುವ ಪೂಜಿಸುವ ಅಸಂಖ್ಯಾತ ಜನರಿದ್ದಾರೆ. ಪ್ರೀತಿಸಿಕೊಳ್ಳಲು ಮತ್ತು ಪೂಜಿಸಿಕೊಳ್ಳಲು ಅವರೇನು ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ಅಸಲಿಗೆ ಆಗ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾರೂ ನಾಂದಿ ಹಾಡಿರಲೂ ಇಲ್ಲ. ಆದರೆ ಸ್ವತಃ ಶಿವಾಜಿ ಅವರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹಾಡಿ ಬ್ರಿಟಿಷರಿಗಿಂತಲೂ ಮೊದಲೇ ಬಂದಿದ್ದ ಪೋರ್ಚುಗೀಸರನ್ನಾಗಲಿ ಡಚ್ಚರನ್ನಾಗಲಿ ಈ ನೆಲದಿಂದ ಓಡಿಸುವ ಸದವಕಾಶವಿತ್ತು. ಆದರೆ ಅದ್ಯಾಕೋ ಅವರ ಯುದ್ಧವಾಗಲಿ ಹೋರಾಟವಾಗಲಿ ಬರೇ ಮುಸ್ಲಿಂ ಸಂಸ್ಥಾನಗಳ ವಿರುದ್ಧಕ್ಕಷ್ಟೇ ಸೀಮಿತಗೊಂಡಿತ್ತು. ಮೂರು ಬಾರಿ ಬಹುಮನಿ ಸುಲ್ತಾನರ ವಿರುದ್ಧ ಸೋತು ಬಿಡ್ತಾರೆ. ಕಡೆಗೆ ಅವರು ಗೆಲ್ಲೋದು ಕರ್ನಾಟಕದ ಬೆಳವಡಿ ಮಲ್ಲಮ್ಮ ಅವರ ಸಹಾಯದಿಂದ, ಅದು ಗೆರಿಲ್ಲಾ ಯುದ್ಧದ ಕಾರಣದಿಂದ. ಅಂದ ಮಾತ್ರಕ್ಕೆ ನಾವು ಶಿವಾಜಿಯನ್ನು ಧೀರನಲ್ಲ, ದೇಶಪ್ರೇಮಿಯಲ್ಲ ಅಂತ ಕರೀಲಿಕ್ಕೆ ಬರೋದಿಲ್ಲ. ಶಿವಾಜಿ ಒಬ್ಬ ಮಹಾನ್ ಹಿಂದೂ ರಾಜ. ಅವರಿಗೆ ತನ್ನ ಧರ್ಮದ ಬಗ್ಗೆ ಅಪಾರ ಪ್ರೀತಿ ಇತ್ತು. ತನ್ನ ರಾಜ್ಯದಲ್ಲಿರುವ ಮುಸ್ಲಿಮರನ್ನು ಕೂಡ ಬಹಳ ಸಹಿಷ್ಣುವಾಗಿ ನೋಡಿಕೊಳ್ಳುತ್ತಿದ್ದರು. ಸ್ಪಷ್ಟವಾಗಿ ಹೇಳೋದಾದರೆ ಅವರೊಬ್ಬ ಅಪ್ಪಟ ಧಾರ್ಮಿಕ ನಾಯಕ. ಯಾವುದೇ ಒಂದು ಧರ್ಮದ ನಾಯಕ ತಾನು ಬದುಕಿದ್ದ ಕಾಲದಲ್ಲಿ ಬೇರೆ ಧರ್ಮಕ್ಕೆ ಅಪಾಯಕಾರಿ ಆಗಿಲ್ಲದಿದ್ದಲ್ಲಿ ಅಂತಹ ನಾಯಕನನ್ನು ಗೌರವಿಸಲೇಬೇಕು. ಅವರನ್ನು ಪ್ರೀತಿಸುವ ಮತ್ತು ಪೂಜಿಸುವ ಜನಗಳ ಭಾವನೆಗಳಿಗೆ ಧಕ್ಕೆ ತರಬಾರದು. ಈ ನಿಟ್ಟಿನಲ್ಲಿ ಶಿವಾಜಿ ಪ್ರತಿಮೆಗೆ ಮಸಿ ಹಾಕಿದ್ದು ಅಕ್ಷಮ್ಯ. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿ ಜೀವತೆತ್ತ ಮಹಾನ್ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದರೆ ಸಾಕು, ಮೈಯಲ್ಲಿ ದೇಶಭಕ್ತಿಯ ರಕ್ತ ಪುಟಿದೆದ್ದಂತಾಗುತ್ತದೆ. ಬ್ರಿಟಿಷರನ್ನು ಮೆಟ್ಟಿ ನಿಂತ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ಸಂಗೊಳ್ಳಿ ರಾಯಣ್ಣ ಅಂತಿಮ ಕ್ಷಣದವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ 15 ಹುಟ್ಟಿದ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಕಟ್ಟಿದ ಸೇನೆಯ ಅಧಿಪತಿಯಾಗಿದ್ದ. ರಾಯಣ್ಣನ ಒಂದು ಗುಟುರಿಗೆ ದೇಶಭಕ್ತರ ಒಂದು ದಂಡೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಲ್ಲುತ್ತಿತ್ತು. ಕೇವಲ 32 ವರ್ಷಗಳ ಕಾಲ ಬದುಕಿದ ವೀರಾಧಿವೀರನ ಹೋರಾಟದ ಮತ್ತು ದುರಂತ ಕಥೆ ಎಂಥವರನ್ನು ಕಿಚ್ಚಿನಿಂದ ರೊಚ್ಚಿಗೇಳುವಂತೆ ಮಾಡುತ್ತೆ. ಬಡಬಗ್ಗರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿದ್ದ ಬ್ರಿಟಿಷ್ ದೊರೆಗಳ ವಿರುದ್ಧ ರಾಯಣ್ಣ ಸಿಡಿದೆದ್ದಿದ್ದ. ಸ್ವತಃ ಅವನ ಜಮೀನನ್ನು ಕೂಡ ಕಿತ್ತುಕೊಳ್ಳಲಾಗಿತ್ತು. ಇದ್ದಬದ್ದ ಭೂಮಿಯ ಮೇಲೆ ವಿಪರೀತ ಕರಭಾರ. ಇದರಿಂದ ಕೈಕಟ್ಟಿ ಕುಳಿತುಕೊಳ್ಳದ ಸಂಗೊಳ್ಳಿ ರಾಯಣ್ಣ ತನ್ನದೇ ಒಂದು ಸಮರ್ಥ ತಂಡವನ್ನು ಕಟ್ಟಿದ. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ, ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದ ಭೂಮಾಲೀಕರ ವಿರುದ್ಧ ತಿರುಗಿ ನಿಂತ. ಗೆರಿಲ್ಲಾ ಯುದ್ಧದ ಹರಿಕಾರ ಎಂದೇ ಖ್ಯಾತನಾಗಿದ್ದ ರಾಯಣ್ಣ ಗೆರಿಲ್ಲಾ ತಂತ್ರಗಾರಿಕೆ ಬಳಸಿ ಭೂಮಾಲೀಕರ ಜಮೀನುಗಳ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡ, ಸುಟ್ಟು ಹಾಕಿದ. ಅಲ್ಲದೆ ಅವರಿಂದ ಕಿತ್ತುಕೊಂಡ ರೊಕ್ಕವನ್ನು ಬಡಬಗ್ಗರಿಗೆ ಹಂಚಿದ.
ಕಿತ್ತೂರು ಚೆನ್ನಮ್ಮನನ್ನು ಬಗ್ಗುಬಡಿಯಬೇಕೆಂದರೆ ಆಕೆಯ ಬಲಗೈ ಬಂಟನಾಗಿದ್ದ ರಾಯಣ್ಣನನ್ನು ಮೆಟ್ಟಿ ನಿಲ್ಲಬೇಕೆಂದು ನಿರ್ಧರಿಸಿದ ಬ್ರಿಟಿಷ್ ಅಧಿಕಾರಿಗಳು ಸಂಚು ಹೂಡಿ ಆತನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಇದಕ್ಕಾಗಿ ಅವರು ರಾಯಣ್ಣನ ಸ್ವಂತ ಮಾವ ಲಕ್ಷ್ಮಣನನ್ನು ತಮ್ಮ ಕುತಂತ್ರದ ದಾಳವನ್ನಾಗಿ ಮಾಡಿಕೊಂಡರು. ರಾಯಣ್ಣ ಚಿಣಚಿ ಹಳ್ಳದಲ್ಲಿ ಸ್ನಾನ ಮಾಡ್ತಿದ್ದಾಗ ಆತನ ಮೇಲೆ ಸೈನಿಕರು ಆಕ್ರಮಣ ಮಾಡಿದಾಗ ರಾಯಣ್ಣನ ಖಡ್ಗ ಆತನ ಮಾವ ಲಕ್ಷ್ಮಣನ ಬಳಿ ಇತ್ತು. ರಾಯಣ್ಣ ಖಡ್ಗ ನೀಡೆಂದು ಕೇಳಿದರೂ ಲಕ್ಷ್ಮಣ ಕೊಡದೆ ಮೋಸ ಮಾಡಿದ್ದ. ವಿಧಿಯಿಲ್ಲದೆ ರಾಯಣ್ಣ ಬ್ರಿಟಿಷರ ಕೈವಶವಾಗಬೇಕಾಯಿತು. ಕೊನೆಗೆ 1831 ಜನವರಿ 26 ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನು ಆಲದ ಮರಕ್ಕೆ ನೇಣಿಗೇರಿಸಿದರು. ಗಲ್ಲಿಗೇರಿಸುವ ಮುನ್ನ ಬ್ರಿಟಿಷ್ ಅಧಿಕಾರಿಗಳು ನಿನ್ನ ಕಡೆಯ ಆಸೆ ಏನೆಂದು ಕೇಳಿದಾಗ ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು, ಪರದೇಶಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಭಾರತದಿಂದ ಒದ್ದು ಓಡಿಸಬೇಕು ಅಂತ ಸಿಂಹದಂತೆ ಗರ್ಜಿಸಿದ್ದ ರಾಯಣ್ಣ. ಮೋಸ ಮಾಡಿದ ಮಾವ ಮತ್ತು ಗುಳ್ಳೆನರಿಯಂತೆ ಇದ್ದ ಬ್ರಿಟಿಷರನ್ನು ರಾಯಣ್ಣ ಕುನ್ನಿಗಳೆಂದು ಜರಿದಿದ್ದ. 7 ಇದ್ದ ಅಜಾನುಭಾವು ರಾಯಣ್ಣನನ್ನು 8 ತೆಗ್ಗು ತೆಗೆದು ಹೂಳಬೇಕಾಯಿತು. ಇಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ಕೆಡವಿ ಅವಮಾನಗೊಳಿಸುತ್ತಾರೆಂದರೆ ಅವರ ಹೃದಯ ಇನ್ನೆಷ್ಟು ಕೆಟ್ಟಿರಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಶಿವಾಜಿ ಹಾಗೂ ರಾಯಣ್ಣ ಇಬ್ಬರು ಈ ನೆಲದ ಅಸ್ಮಿತೆಗಳು, ಇಬ್ಬರು ಸಮಾನ ಗೌರವಕ್ಕೆ ಅರ್ಹರು ಅಲ್ವೇ? ಅಲ್ಲದೆ ನಿನ್ನೆ ಮತ್ತೊಂದು ಹೀನ ಕೃತ್ಯ ನಡೆದೇ ಬಿಟ್ಟಿದೆ. ಕ್ರಾಂತಿಯೋಗಿ, ಕಾಯಕಯೋಗಿ, ಮಹಾನ್ ಮಾನವತಾವಾದಿ ಬಸವಣ್ಣನವರ ಭಾವಚಿತ್ರಕ್ಕೆ ಮಸಿ ಬಳೆದವರು ಈ ನಾಗರಿಕ ಸಮಾಜದಲ್ಲಿ ಬಾಳಲು ಯೋಗ್ಯರೇ ಅಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.